ಮಕ್ಕಳೆ ಎಲ್ಲ ವಿಡಿಯೋಸ್ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಓಕೆ ಟುಡೇ ಸಬ್ಜೆಕ್ಟ್ ಇಸ್ ಕನ್ನಡ ಟುಡೇ ಸಬ್ಜೆಕ್ಟ್ ಇಸ್ ಕನ್ನಡ ಅಂಡ್ ದಿ ಟಾಪಿಕ್ ಇಸ್ ರೇಖಾಭ್ಯಾಸ 3 ಅಂಡ್ ದಿ ಟಾಪಿಕ್ ಇಸ್ ರೇಖಾಭ್ಯಾಸ 3 ಹಿಂದಿನ ತರಗತಿಯಲ್ಲಿ ರೇಖಾಭ್ಯಾಸ 1 ಮತ್ತು 2 ಅಧ್ಯಯನ ಮಾಡಿದಿರಾ ಅಲ್ವಾ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ರೇಖಾಭ್ಯಾಸ 3 ಅಧ್ಯಯನ ಮಾಡೋಣ ಬನ್ನಿ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಸ್ಟ್ರೋಕ್ಸ್ ಅಂದ್ರೆ ರೇಖಾಭ್ಯಾಸ ನಾವು ಮುಕ್ತ ಎಲ್ಲ ಕಲ್ತಿದೀವಲ್ವಾ ಓಕೆ ಇವತ್ತಿನ ತರಗತಿಯಲ್ಲಿ ರೇಖಾಭ್ಯಾಸ 3 ರ ಬಗ್ಗೆ ಅಧ್ಯಯನ ಮಾಡೋಣ ಬನ್ನಿ ಮಕ್ಕಳೇ ಲುಕ್ ಅಟ್ ದಿ ಬ್ಲ್ಯಾಕ್ ಬೋರ್ಡ್ ಸಿಗ್ರೆ ಇಲ್ಲಿ ಎಷ್ಟು ಗೆರೆಗಳಿದೆ ಮಕ್ಕಳೇ 1 2 ಎಷ್ಟು ಗೆರೆಗಳಿದೆ 1 2 ಎರಡು ಗೆರೆಗಳಿದೆ ಇದು ಯಾವ ಕಲರಲ್ಲಿದೆ ಮಕ್ಕಳೇ ಬ್ಲೂ ಕಲರ್ ಓಕೆ ಯಾವ ಬಣ್ಣದಲ್ಲಿದೆ ನೀಲಿ ಬಣ್ಣದಲ್ಲಿ ಇದೆ ಬನ್ನಿ ಮಕ್ಕಳೇ ಈಗ ರೇಖಾಭ್ಯಾಸ 3 ಅಧ್ಯಯನ ಮಾಡೋಣ ನೋಡಿ ಮಕ್ಕಳೇ ಮೇಲಿಂದ ಕೆಳಗಡೆ ಎಳೆಯುವಂತಹ ರೇಖೆ ಸರಿಯಾಗಿ ಗಮನಿಸಿ ಮಕ್ಕಳೇ ಮೇಲಿನಿಂದ ಕೆಳಗಡೆ ಎಳೆಯುವಂತಹ ರೇಖೆ ಇದು ಯಾವ ತರ ಕಾಣ್ತಾ ಇದೆ ಮಕ್ಕಳೇ ನಿಮಗೆ ನಂಬರ್ 3 1 2 3 ನಂಬರ್ ಯಾವ ತರ ಕಾಣ್ತಾ ಇದೆ 3 3 ರ ಹಾಗೆ ಕಾಣ್ತಾ ಇದೆ ಅಲ್ವಾ ಮಕ್ಕಳೇ ಸರಿಯಾಗಿ ಗಮನಿಸಿ ಇನ್ನೊಮ್ಮೆ ಯಾವ ರೀತಿ ಬರೆಯೋದು ಅಂತ ಹೇಳಿ ಮೇಲಿನಿಂದ ಕೆಳಗಡೆ ಯಾವ ತರ ಕಾಣ್ತಾ ಇದೆ 3 ತರ ಕಾಣ್ತಾ ಇದೆ ಈ ರೇಖಾಭ್ಯಾಸ ಬರೆಯೋ ಉದ್ದೇಶ ಏನು ಅಂದ್ರೆ ಮಕ್ಕಳೇ ನೀವು ಅಕ್ಷರಗಳನ್ನು ನೀಟಾಗಿ ಬರೆಯಬೇಕಾದ್ರೆ ಈ ರೇಖಾಭ್ಯಾಸ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅವಾಗ ನಿಮಗೆ ಅಕ್ಷರವನ್ನು ನೀಟಾಗಿ ಬರೆಯಬಹುದು ಚೆನ್ನಾಗಿ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ ಮಕ್ಕಳೇ ಓಕೆ ನೆಕ್ಸ್ಟ್ ಮೇಲಿಂದ ಕೆಳಗಡೆ ಇದು ಯಾವ ತರ ಕಾಣಿಸ್ತಾ ಇದೆ 3 ತರ ಕಾಣಿಸ್ತಾ ಇದೆ ನಾನು ಈಗ ಬರ್ದಿರೋದು ಯಾವ ತರ ಕಾಣಿಸ್ತಾ ಇದೆ ಉಲ್ಟಾ 3 ಯಾವ ತರ ಕಾಣಿಸ್ತಾ ಇದೆ ಉಲ್ಟಾ 3 ಉಲ್ಟಾ 3 ರ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸರಿಯಾಗಿ ಗಮನಿಸಿ ಮತ್ತೆ ಯಾವ ರೀತಿ ಬರೆಯೋದು ಅಂತ ಹೇಳಿ ಮೇಲಿಂದ ಕೆಳಗಡೆ ಯಾವ ತರ ಕಾಣಿಸ್ತಾ ಇದೆ ಉಲ್ಟಾ 3 ಮತ್ತೆ ಗಮನಿಸಿ ಮಕ್ಕಳೇ ಸರಿಯಾಗಿ ಗಮನಿಸಿ ಯಾವ ತರ ಕಾಣಿಸ್ತಾ ಇದೆ ಉಲ್ಟಾ 3 ಅರ್ಥ ಆಯ್ತಾ ಮಕ್ಕಳೇ ನೀವು ಕೂಡ ಇದೇ ರೀತಿ ಬರ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ಮೈ ಡಿಯರ್ ಚಿಲ್ಡ್ರನ್ ಲುಕ್ ಅಟ್ ದಿ ಸ್ಕ್ರೀನ್ ಚಿಲ್ಡ್ರನ್ ಟೇಕ್ ದಿ ಡಬಲ್ ಲೈನ್ ಬುಕ್ ನೀವು ಏನು ಮಾಡಬೇಕು ಅಂದ್ರೆ ಎರಡು ಗೆರೆ ಪುಸ್ತಕ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಅರ್ಧ ಪೇಜು 3 ಮೂರನ್ನ ಬರಿಬೇಕು ಇನ್ನ ಅರ್ಧ ಪೇಜು ಉಲ್ಟಾ 3 ಅನ್ನ ಬರಿಬೇಕು ಅರ್ಥ ಆಯ್ತಾ ಮಕ್ಕಳೇ ಓಕೆ ಓಕೆ ಲುಕ್ ಅಟ್ ದಿ ಬ್ಲ್ಯಾಕ್ ಬೋರ್ಡ್ ನೋಡಿ ಮಕ್ಕಳೇ ಈ ಎಷ್ಟು ಲೈನ್ಸ್ ಇದೆ 2 ಲೈನ್ಸ್ ಇದೆ ಅಲ್ವಾ ಈ ಎರಡು ಲೈನ್ ಯೂಸ್ ಮಾಡಿ ಈಗ ರೇಖಾಭ್ಯಾಸ ಮಾಡೋಣ ಓಕೆ ಗಮನ ಇಟ್ಟು ನೋಡಿ ಮಕ್ಕಳೇ ಮೇಲಿಂದ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಬೇಕು ಓಕೆ ಇನ್ನೊಮ್ಮೆ ನೋಡಿ ಮೇಲಿಂದ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಮತ್ತೆ ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಇದು ಅಪ್ವರ್ಡ್ 3 ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಇದು ಅಪ್ವರ್ಡ್ 3 ಇನ್ನೊಮ್ಮೆ ನೋಡಿ ಮೇಲಿಂದ ಕೆಳಗೆ ಬನ್ನಿ ಮತ್ತೆ ಮೇಲೆ ಹೋಗಿ ಮಕ್ಕಳೇ ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಇದು ಅಪ್ವರ್ ತ್ರೀ ನಂಬರ್ಸ್ ಅಲ್ಲಿ 3 ನೋಡಿದ್ದೀರಾ ಅಲ್ವಾ 1 2 3 3 ಮೀನ್ಸ್ ಅಪ್ವರ್ಡ್ 3 ತರ ಕಾಣ್ತಾ ಇದೆ ಅಲ್ವಾ ಇದು ಓಕೆ ಈಗ ಇನ್ನೊಂದು ರೇಖಾಭ್ಯಾಸ ನೋಡಿ ಇದು ಕೆಳಗಿಂದ ಮೇಲೆ ಬಂದು ಮತ್ತೆ ಕೆಳಗೆ ಹೋಗಿ ಮತ್ತೆ ಓಕೆ ಸರಿಯಾಗಿ ಗಮನ ಇಟ್ಟು ನೋಡಿ ಕೆಳಗಿಂದ ಮೇಲೆ ಬನ್ನಿ ಮತ್ತೆ ಕೆಳಗಡೆ ಇರೋ ಲೈನ್ ಟಚ್ ಮಾಡಿ ಮತ್ತೆ ಅರ್ಥ ಆಗ್ತಿದೆಯಾ ನೋಡಿ ಇನ್ನೊಮ್ಮೆ
ಕೆಳಗಡೆ ಬ್ಲೂ ಲೈನ್ ಇದೆ ಅಲ್ವಾ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮಕ್ಕಳೇ ಫಸ್ಟ್ ಈ ಲೈನ್ ಇಂದ ಮೇಲೆ ಬಂದು ಮತ್ತೆ ಕೆಳಗಡೆ ಬ್ಲೂ ಲೈನ್ ಗೆ ಬನ್ನಿ ಮಕ್ಕಳೇ ಓಕೆ ಇದು ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಡೌನ್ವರ್ಡ್ 3 ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಇದು ಡೌನ್ವರ್ಡ್ 3 ಈ ವಿಂಗ್ ಅಪ್ ಎಸ್ ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದೆ ಅಪ್ವರ್ಡ್ 3 ಮತ್ತೆ ಈ ವಿಂಗ್ ಅಪ್ ಎಸ್ ಯಾವ ರೀತಿ ಕಾಣ್ತಾ ಇದೆ ಡೌನ್ವರ್ಡ್ 3 ಅರ್ಥ ಆಯ್ತಲ್ವಾ ಮಕ್ಕಳೇ ಇದೇ ರೀತಿ ನೀವು ಮನೆಯಲ್ಲಿ ಚೆನ್ನಾಗಿ ಬಂದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಓಕೆ ಮೈ ಡಿಯರ್ ಚಿಲ್ಡ್ರನ್ ಲುಕ್ ಅಟ್ ದಿ ಸ್ಕ್ರೀನ್ ಟೇಕ್ ಔಟ್ ಯುವರ್ डबल लाइन बुक हाफ पेज अपवर्ड 3 इन हाफ पेज डाउनवर्ड 3 चेनाग बर्दु प्रैक्टिस माड़ी मक्ले ओके चेनाग बनी ओके डिड यू अंडरस्टैंड चिल्ड्रन